ಶಿವಮೊಗ್ಗದಲ್ಲಿ ಪ್ರಧಾನಿ ಮೋದಿ ರಣಕಹಳೆ, ಕಾರ್ಯಕರ್ತರತ್ತ ಕೈಬೀಸಿ ಉತ್ಸಾಹ ಹೆಚ್ಚಿದ ನಮೋ. ಕನ್ನಡದಲ್ಲಿಯೇ ಭಾಷಣ ಆರಂಭಿಸಿದ ಪ್ರಧಾನಿ, ಸಿಗಂಧೂರು ಚೌಡೇಶ್ವರಿಗೆ ನಮನ. ಕರ್ನಾಟಕದಲ್ಲಿ ಫ್ಯೂಚರ್ ಸೂಪರ್ ಶಾಡೋ ಸಿಎಂಗಳಿದ್ದಾರೆ ಅಂಥೇಳಿ ವ್ಯಂಗ್ಯ. ಮೋದಿ ಬಂದರೂ ಭೇಟಿಯಾಗದ ಈಶ್ವರಪ್ಪ, ಸಂಸದೆ ಸುಮಲತಾ ಮಂಡ್ಯದಿಂದ ಸ್ಪರ್ಧೆ ಬಗ್ಗೆ ಏನಂತ ಹೇಳಿದರು. ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಸ್ಪರ್ಧೆಗೆ ಬಿಜೆಪಿಗರ ವಿರೋಧ, ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ಕರ್ನಾಟಕ ಟಾಪ್ 20ಯಲ್ಲಿ. ಲೋಕಸಭಾ ಚುನಾವಣೆ ಘೋಷಣೆಗೂ ಮುನ್ನ ಕಲಬುರಗಿಯಲ್ಲಿ ಚುನಾವಣೆಯ ಪಾಂಚುಜನ್ಯ ಮೊಳಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಇದೀಗ ಎರಡನೇ ಬಾರಿ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಆಗಮಿಸಿದ ಮೋದಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಅಲ್ಲಮಪ್ರಭು ಫ್ರೀಡಂ ಪಾರ್ಕ್ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಸುಮಾರು 500 ಮೀಟರ್ ರೋಡ್ ಶೋ ನಡೆಸಿ ಕಾರ್ಯಕರ್ತರತ್ತ ಕೈಬೀಸಿ ಉತ್ಸಾಹ ತುಂಬಿದ್ರು. ಸಭಾಂಗಣಕ್ಕೆ ಆಗಮಿಸುತ್ತಿದ್ದಂತೆ ಮೋದಿ ಮೋದಿ ಎಂಬ ಘೋಷಣೆ ಮೊಳಗಿತು. ಬಿಜೆಪಿ ಕಾರ್ಯಕರ್ತರು ಚಪ್ಪಾಳಿ ಶಿಳ್ಳೆ ಹೊಡೆದು ಮೋದಿ ಅವರನ್ನ ಸ್ವಾಗತಿಸಿದ್ರು. ಇನ್ನು ಮೋದಿ ಜೊತೆ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ವೇದಿಕೆ ಹಂಚಿಕೊಂಡ್ರು. ಇದೇ ವೇಳೆ ಪ್ರಧಾನಿ ಮೋದಿಗೆ ಶ್ರೀಕೃಷ್ಣನ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಶಿವಮೊಗ್ಗದ ಜನತೆಗೆ ನನ್ನ ನಮಸ್ಕಾರ ಅಂತ ಕನ್ನಡದಲ್ಲಿ ಭಾಷಣ ಆರಂಭಿಸಿದ ಮೋದಿ, ಸಿಗಂಧೂರು ಚೌಡೇಶ್ವರಿ ದೇವಿಗೆ ನಮಿಸುತ್ತೇನೆ ಅಂದ್ರು. ರಾಜ್ಯದಲ್ಲಿ ಭ್ರಷ್ಟಾಚಾರ ತುಷ್ಟೀಕರಣ ನೀತಿ ತಾಂಡವವಾಡ್ತಿದೆ. ಶಿವಮೊಗ್ಗ ಜನಸಂಘದ ಕಾಲದಲ್ಲಿ ಜನತೆಗೆ ಗೊತ್ತೇ ಇರಲಿಲ್ಲ. ಅಂತಹ ಕಾಲದಲ್ಲಿ ಯಡಿಯೂರಪ್ಪ ಪಕ್ಷ ಕಟ್ಟಿದ್ರು ಅಂತ ಬಿಎಸ್ವೈರನ್ನ ಹಾಡಿ ಹೊಗಳಿದ್ರು. ವಿಕಸಿತ ಭಾರತಕ್ಕೆ 400 ಸೀಟ್ ನೀಡಿ ಮೋದಿ ಸರ್ಕಾರ ಬೆಂಬಲಿಸಿ ಅಂದ್ರು. ಕಾಂಗ್ರೆಸ್ ಬಳಿ ಬಡವರ ವಿಕಾಸಕ್ಕೆ ಅಜೆಂಡಾ ಇಲ್ಲ. ಕಾಂಗ್ರೆಸ್ ಸುಳ್ಳಿನ ಕಾರ್ಖಾನೆಯಾಗಿದೆ. ಕರ್ನಾಟಕದಲ್ಲೂ 3 ಸಿಎಂ ಇದ್ದಾರೆ. ಕರ್ನಾಟಕದಲ್ಲಿ 2 ಫ್ಯೂಚರ್ ಸಿಎಂ, ಇನ್ನೊಬ್ರು ಸೂಪರ್ ಸಿಎಂ, ಮತ್ತೊಬ್ರು ಶ್ಯಾಡೋ ಸಿಎಂ ಇದ್ದಾರೆ. ದೆಹಲಿಯಲ್ಲಿ ಕಲೆಕ್ಷನ್ ಮಿನಿಸ್ಟರ್ ಇದ್ದಾರೆ. ಕರ್ನಾಟಕ ಎಟಿಎಂ ಆಗಿ ಹೋಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ಮೋದಿ ಹರಿಹಾಯ್ದ್ರು. ಇದೇ ವೇಳೆ ಡಿಕೆ ಬ್ರದರ್ಸ್ ವಿರುದ್ಧವೂ ಚಾಟಿ ಬೀಸಿದ್ರು. ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ಗೆ ಮತ ಹಾಕುವಂತೆ ಮತದಾರರಲ್ಲಿ ಮನವಿ ಮಾಡಿದ್ರು. ಖುಲ್ಕರ್ ಬೋಲ್ನೆ ಲಗೆ ಹೇ ಅಭಿ ಹಾಲಿ ಮೇ ಕರ್ನಾಟಕಕ್ಕೆ ಕಾಂಗ್ರೆಸ್ ಸಾಂಸದ್ ನೇ ದೇಶ್ ಕೋ ಏಕ್ ಬಾರ್ ಔರ್ ಬಾಟ್ನೆ ಕಾ ಬಯಾನ್ ದಿಯಾ ಹೈ ಔರ್ ಬೆಂಗಳೂರು ರೂರಲ್ ಸೀಟ್ ಪರ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇನ್ಕೆ ಲಿಯೆ ಬಡಿ ಸಂಖ್ಯಾ ಮೇ ವೋಟ್ ಡಾಲ್ನೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಪುತ್ರ ಕಾಂತೇಶ್ಗೆ ಕೈತಪ್ಪಿದ್ದಕ್ಕೆ ಈಶ್ವರಪ್ಪ ಬಿಎಸ್ವೈ ವಿರುದ್ಧ ನಿಗಿ ಕೆಂಡ ಕಾರ್ತಿದ್ದಾರೆ. ಈಶ್ವರಪ್ಪ ಬಂಡಾಯವಾಗಿ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಇಂದು ಮೋದಿ ಶಿವಮೊಗ್ಗಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಅವರನ್ನ ಮನವೊಲಿಸಲು ನಿನ್ನೆಯಿಂದ ಬಿಜೆಪಿ ನಾಯಕರು ಶತಾಯಗತಾಯ ಪ್ರಯತ್ನ ಮಾಡಿದ್ರು. ಆದರೆ ಈಶ್ವರಪ್ಪ ಮಾತ್ರ ಹಿರಿಯ ನಾಯಕರ ಮಾತಿಗೆ ಮಣಿಯೇ ಹಾಕಿಲ್ಲ. ಇದೇ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಶಿವಮೊಗ್ಗದಲ್ಲಿ ನಾನೇ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ. ಹಿಂದುತ್ವದ ಉಳಿವಿಗಾಗಿ ಅಖಾಡದಲ್ಲಿ ನಾನೇ ಇರಲಿದ್ದೀನಿ. ಬಿಎಸ್ವೈ ಕುಟುಂಬಸ್ಥರು ಹಿಂದುತ್ವವಾದಿಗಳನ್ನ ತುಳಿಯುತ್ತಿದ್ದಾರೆ. ನಮಗೆ ಆಗ್ತಾ ಇರೋ ಧೋರಣೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದೇವೆ. ಎಲ್ಲವೂ ಯಡಿಯೂರಪ್ಪನವರ ಕಪಿಮುಷ್ಟಿಯಲ್ಲಿದೆ ಅಂತ ಗರಂಮಾದ್ರು. ಇನ್ನು ಪಕ್ಷೇತರ ಸ್ಪರ್ಧೆ ಹಿನ್ನೆಲೆ ಈಶ್ವರಪ್ಪ ಮಠಾಧೀಶರನ್ನ ಭೇಟಿ ಮಾಡಿದ್ದಾರೆ. ಮಠಾಧೀಶರ ಆಶೀರ್ವಾದ ನನ್ನ ಮೇಲಿದೆ. ಹಿಂದುತ್ವ ಉಳಿಯಬೇಕು ಅಂದ್ರೆ ಈಶ್ವರಪ್ಪ ಸ್ಪರ್ಧೆ ಮಾಡಬೇಕು ಅಂತ ಮಠಾಧೀಶರೇ ಹೇಳಿದ್ರು ಅಂದ್ರು. ಎಲ್ಲ ಯಡಿಯೂರಪ್ಪನವ್ರ ಕಪಿಮುಷ್ಟಿಯಲ್ಲಿದೆ. ಅವ್ರು ಬೇಕಾದವ್ರಿಗೆ ಸೀಟು, ಬೇಡದಿದ್ದವ್ರಿಗೆ ಇಲ್ಲ. ಹಾಗಾಗಿ ಕೇಂದ್ರ ನಾಯಕರು ಇಷ್ಟೊಂದು ಅವ್ರು ನಂಬಿದ್ದಾರೆ, ನಂಬಿಕೆ ದ್ರೋಹ ಅವ್ರು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಿಂತಿದ್ದೀನಿ. ಸ್ವಾಭಿಮಾನದ ಕಹಳೆ ಊದಿ ಸಂಸದೆ ಪಟ್ಟ ಪಡೆದಿರುವ ಮಂಡ್ಯದ ರೆಬಲ್ ಲೇಡಿ ಸುಮಲತಾ ಈಗ ಯಾವ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿತಾರೆ ಅನ್ನೋದೇ ಕುತೂಹಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ದಿನಕ್ಕೊಂದು ಹೆಸರು ಕೇಳಿ ಬರ್ತಾ ಇದ್ದು, ಮೈತ್ರಿ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಗೊಂದಲ ಮುಂದುವರೆದಿದೆ. ಎಷ್ಟು ದಿನ ಸಿಟಿ ರವಿ, ಸದಾನಂದ ಗೌಡ, ಮಾಜಿ ಸಿಎಂ ಕುಮಾರಸ್ವಾಮಿ ಇವರಲ್ಲೊಬ್ರು ಅಖಾಡಕ್ಕೆ ಧುಮುಕ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೀಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಂಡ್ಯದ ರೆಬಲ್ ಲೇಡಿ ಸುಮಲತಾ ನಿಲ್ಲುವಂತೆ ಬಿಜೆಪಿ ಹೈಕಮಾಂಡ್ ಆಫರ್ ಕೊಟ್ಟಿದ್ಯಂತೆ. ಇದರಿಂದಾಗಿ ಕ್ಷೇತ್ರದ ಆಕಾಂಕ್ಷಿಗಳಲ್ಲಿ ತಳಮಳ ಶುರುವಾಗಿದೆ. ಅಷ್ಟು ಎಲ್ಲ ಹೊರಗಿನವರಿಗೆ ಮಣೆ ಹಾಕಬೇಡಿ, ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ಆಕಾಂಕ್ಷಿಗಳು ಪಟ್ಟು ಹಿಡಿದಿದ್ದಾರೆ. ಮಂಡ್ಯ ಲೋಕಸಭಾ ಟಿಕೆಟ್ ವಿಚಾರವಾಗಿ ಸಂಸದೆ ಸುಮಲತಾ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆ ಚರ್ಚೆ ಮಾಡಿದ್ದಾರೆ. ಬಳಿಕ ಪ್ರತಿಕ್ರಿಯೆ ನೀಡಿದ ಸಂಸದೆ ಸುಮಲತಾ, ನನ್ನ ಸ್ಪರ್ಧೆ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ, ನಿಶ್ಚಿಂತೆಯಾಗಿರಿ, ನಿಮ್ಮಂತ ನಾಯಕಿ ಬೇಕು ಅಂತ ನಡ್ಡಾ ಹೇಳಿದ್ದಾರೆ. ನಾನು ಸ್ಪರ್ಧೆ ಮಾಡಬೇಕು ಅನ್ನೋದಕ್ಕಿಂತ ಮಂಡ್ಯದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಬೇಕು. ಮಂಡ್ಯದಲ್ಲಿ ಸ್ಪರ್ಧಿಸಿದ್ರೆ ಬಿಜೆಪಿ ಬೇಸ್ ಉಳಿಯುತ್ತೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸ್ಪರ್ಧೆ ಅನ್ನೋ ವಿಚಾರವೆಲ್ಲ ಕೇವಲ ಊಹಾಪೋಹ. ಯಾವ ಕ್ಷೇತ್ರ ಖಾಲಿ ಇರುತ್ತೆ ಅಲ್ಲಿಗೆ ನನ್ನ ಹೆಸರು ಹೇಳಿದ್ದಾರೆ ಅಷ್ಟೇ. ಕಳೆದ ಬಾರಿ ಪಕ್ಷೇತರರಾಗಿ ನಿಲ್ಲಿ ಅಂತ ಅಭಿಮಾನಿಗಳು ಹೇಳಿದ್ರು. ಮುಂದೆ ಯಾವುದೇ ನಿರ್ಧಾರ ಮಾಡಬೇಕಾದ್ರೂ ಅವರನ್ನೇ ಕೇಳ್ತೀನಿ. ಹೈಕಮಾಂಡ್ ಹೇಳಿದ ಬಗ್ಗೆ ಬೆಂಬಲಿಗರ ಜೊತೆ ಚರ್ಚೆ ಮಾಡ್ತೇನೆ. ಮಂಡ್ಯದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡ್ತೀವಿ ಅನ್ನೋದು ಸಹಜ. ಪಕ್ಷ ಏನ್ ಹೇಳುತ್ತೆ ಅದನ್ನ ಮಾಡ್ತೇನೆ.
ಕಾರ್ಯಕರ್ತರನ್ನ ಬಿಟ್ಟು ಯಾವುದೇ ನಿರ್ಧಾರ ಕೈಗೊಳ್ಳಲ್ಲ. ಮೋದಿ ಅಮಿತ್ ಶಾರನ್ನ ಭೇಟಿ ಮಾಡೋದಕ್ಕೆ ಹೇಳಿದ್ದಾರೆ, ಸಮಯ ಸಿಕ್ಕರೆ ಭೇಟಿ ಮಾಡ್ತೀನಿ ಅಂದ್ರು. ನಿರ್ಧಾರ ಅನ್ನೋದು ಇನ್ನು ಫೈನಲೈಸ್ ಆಗ್ಬೇಕು. ಇವಾಗ ಈ MP ಎಲೆಕ್ಷನ್ ಅಲ್ಲಿ ನಾವು BJPನೇ ಉಳಿಸ್ಕೊಂಡ್ರೆ ಅದು ಒಂದು ಉನ್ನತ ಮಟ್ಟದಲ್ಲಿ ನಾವು BJPಗೆ ಒಂದು ಬೇಸ್ ಮಾಡಬಹುದು ಮಂಡ್ಯದಲ್ಲಿ. ಮೀಡಿಯಾ ಅಲ್ಲಿ ಸಾಕಷ್ಟು ಹೋಗಿ ಯಾವ ಕ್ಷೇತ್ರ ಖಾಲಿ ಇದ್ರೆ ಅದಕ್ಕೆ ನನ್ನ ಹೆಸರನ್ನ ಜೋಡಿಸೋ ಒಂದು ಇದನ್ನ ನೋಡ್ತಾ ಇದ್ದೀನಿ. ಟ್ರೆಂಡ್ ಅಲ್ಲ, ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇವತ್ತು ಅಧಿಕೃತವಾಗಿ ಸಂಸದ ಪ್ರತಾಪ್ ಸಿಂಹ ಚುನಾವಣಾ ಪ್ರಚಾರ ಅಖಾಡಕ್ಕೆ ಧುಮುಕಿದರು. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಸಂವಾದ ಕಾರ್ಯಕ್ರಮ ನಡೆಯಿತು. BJP ಅಭ್ಯರ್ಥಿ ಯದುವೀರ್ ಮತ್ತು ಸಂಸದ ಪ್ರತಾಪ್ ಸಿಂಹ ಇಬ್ಬರೂ ಅಕ್ಕಪಕ್ಕದಲ್ಲಿಯೇ ಕುಳಿತಿದ್ರು, ಮುನಿಸು ಮಾತ್ರ ಮರೆತಂತೆ ಕಾಣಿಸ್ತಿರಲಿಲ್ಲ. ಈ ವೇಳೆ ಮಾತನಾಡಿದ ಯದುವೀರ್, ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಮಾನರು, ಸಾಮಾನ್ಯ MP ರೀತಿ ಕೆಲಸ ಮಾಡ್ತೀನಿ, ನನ್ನನ್ನು ಸಂಪರ್ಕಿಸಲು ಜನ ಅರಮನೆಗೆ ಬರಬೇಕಿಲ್ಲ, ನಾನೇ ಅರಮನೆಯಿಂದ ಹೊರಗೆ ಬರ್ತೀನಿ ಅಂತ ಹೇಳಿದರು. ಇನ್ನು ಇದೇ ವೇಳೆ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ, ನಾನು ಪಕ್ಷಕ್ಕೂ ದ್ರೋಹ ಮಾಡಲ್ಲ, ಪಕ್ಕದಲ್ಲಿರುವವರಿಗೂ ದ್ರೋಹ ಮಾಡಲ್ಲ. ಜೊತೆಗೆ 2014ರಲ್ಲಿ ನನಗೆ ಯಾಕೆ ಟಿಕೆಟ್ ಕೊಟ್ಟರು ಅಂತ ಹೈಕಮಾಂಡ್ ಹೇಳಿರಲಿಲ್ಲ, ಈಗ ಯಾಕೆ ಟಿಕೆಟ್ ಮಿಸ್ ಆಗಿದೆ ಎಂಬುದನ್ನು ಕೇಳಿಲ್ಲ, ನಮಗೆ ಯದುವೀರ್ ಅವರನ್ನ ಗೆಲ್ಲಿಸುವುದಷ್ಟೇ ಮುಖ್ಯ ಅಂತ ಹೇಳಿದರು. ನಿಮಗೆ ಅವಮಾನ ಬರುವಂತದ್ದು ಅವಶ್ಯಕತೆ ಇಲ್ಲ, ನಾನೇ ಆಚೆ ಬರ್ತೀನಿ ಅಂತ ಹೇಳಿದ್ದೀನಿ. ಮಾತಿಗೆ ನನ್ನ ಮಾತು ಇಲ್ಲಿ ಹೇಳ್ಬೋದು, ಅದಕ್ಕೆ ಬೆಲೆ ಇಲ್ಲ. ಮುಂದೆನೆ ನಮ್ಮ ಕೆಲಸನೇ ಸಾಕ್ಷಿ, ಅದು ಆಯ್ಕೆ ಆದ್ರೆ ಸಾಮಾನ್ಯ MP ಹೇಗೆ ಮಾಡ್ತಾನೋ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ, ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಈ ಒಂದು ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನ ಮೂಲಕ ಎಲ್ಲರೂ ನಮಗೆ ಸಂಪರ್ಕದಲ್ಲಿ ಯಾವಾಗಲೂ ಇರ್ತಾರೆ. ದೇ ಕ್ಯಾನ್ ರೀಚ್ ಔಟ್ ಆನ್ ಎನಿ ಪ್ಲಾಟ್ಫಾರ್ಮ್. ಪಕ್ಷ ನಿಜಕ್ಕೂ ನನಗೆ ತಾಯಿ ನೋವು, ಪಕ್ಷಕ್ಕೂ ದ್ರೋಹ ಬಗ್ಗೆಲ್ಲ, ಪಕ್ಕದಲ್ಲಿರೋಕ್ಕೆ ದ್ರೋಹ ಬಗ್ಗೆಲ್ಲ, ಆಮೇಲೆ ದೇಶಕ್ಕೆ ಮೋದಿಜಿ ಬೇಕು, ನಮ್ಮ ಕ್ಷೇತ್ರದಿಂದಲೂ ಕೂಡ ಮೋದಿಜಿಯವರಿಗೆ ಅವ್ರು ಪ್ರಧಾನಿ ಆಗಬೇಕು, ಕೈ ಎತ್ತಕ್ಕೆ ಒಬ್ಬ ವ್ಯಕ್ತಿ ಬೇಕು, ಅದು ನಮ್ಮ ಯದುವೀರವರು. ಅವರನ್ನು ಗೆಲ್ಲಿಸೋದಷ್ಟು ಬಿಟ್ಟು ನಮಗೆ ಇನ್ನೆಲ್ಲ ವಿಚಾರಗಳು ಎಲ್ಲವೂ ಕೂಡ ಗೌಣವಾಗ್ತವೆ. BJPಗರ ಪಟ್ಟು JDS ನಾಯಕರಿಗೆ ತಲೆನೋವಾಗಿದೆ. ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿಸಲು BJP ನಾಯಕರು ಒಪ್ಪುತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿಯಾದರೆ ಗೆಲ್ಲುವ ಸಾಧ್ಯತೆ ಕಡಿಮೆ ಅಂತ ಮಾಜಿ ಶಾಸಕ ಪ್ರೀತಮ್ ಗೌಡ, ಮಾಜಿ ಶಾಸಕ ಎಟಿ ರಾಮಸ್ವಾಮಿ, ಶಾಸಕ ಸಿಮೆಂಟ್ ಮಂಜು ಸೇರಿದಂತೆ ಹಲವಾರು ನಾಯಕರು BJP ವರಿಷ್ಠರಿಗೆ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. JDS ಆಂತರಿಕವಾಗಿಯೇ ಪ್ರಜ್ವಲ್ಗೆ ವಿರೋಧ ಇದೆ, ಹೀಗಿರುವಾಗ ಗೆಲುವಿನ ನಿರೀಕ್ಷೆ ಕೊಂಚ ಕಷ್ಟ ಎಂದಿದ್ದಾರೆ ಎನ್ನಲಾಗ್ತಾ ಇದೆ. ವಾರದ ಹಿಂದೆ ಶಾಸಕ ಶ್ರೀವತ್ಸ ಹಾಗೂ ಲಕ್ಷ್ಮೀ ಅಶ್ವಿನ್ ಗೌಡ ನೇತೃತ್ವದ ಟೀಮ್ ಹಾಸನದಲ್ಲಿ ಅಭಿಪ್ರಾಯ ಸಂಗ್ರಹಿಸಿದ್ರು. ಸ್ಥಳೀಯ ಮುಖಂಡರ ಅಭಿಪ್ರಾಯ ಆಧರಿಸಿ ಅಭ್ಯರ್ಥಿಯನ್ನ ಬದಲು ಮಾಡಲು BJP ಹೈಕಮಾಂಡ್ಗೆ ಸೂಚನೆ ನೀಡಿದ್ದಾರೆ. ಇನ್ನು ಅಮಿತ್ ಶಾ ಮೈಸೂರಿಗೆ ಬಂದಾಗಲೂ ಇದೇ ಅಭಿಪ್ರಾಯವನ್ನು ಹಾಸನದ BJP ನಾಯಕರು ಹೇಳಿದರು. ಚಾಮರಾಜನಗರದಲ್ಲಿ ಸಚಿವ ಮಹದೇವಪ್ಪ ಪಾಲಿಗೆ ಜಿಲ್ಲೆಯ ಶಾಸಕರೇ ಅಡ್ಡಿಯಾದಂಗೆ ಕಾಣಿಸ್ತಾ ಇದೆ. ಮಹದೇವಪ್ಪ ಅಭ್ಯರ್ಥಿಯಾದರೆ ಗೆಲ್ಬಹುದು, ಬೇರೆಯವರಾದ್ರೆ ಗೆಲುವು ಕಷ್ಟ ಅಂತ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಒಂದು ವೇಳೆ ಶ್ರೀನಿವಾಸ್ ಪ್ರಸಾದ್ ಅಳಿಯನನ್ನ ಕರೆತಂದು ಟಿಕೆಟ್ ಕೊಡಿ, ಇಲ್ವೇ ಮಹದೇವಪ್ಪ ಸ್ಪರ್ಧೆ ಮಾಡಲಿ ಅಂತ ಕಾಂಗ್ರೆಸ್ ಶಾಸಕರೇ ಲಾಬಿ ಮಾಡ್ತಿದ್ದಾರೆ. ಇತ್ತ ಮಗನಿಗೆ ಟಿಕೆಟ್ ಕೊಡಿಸೋಕೆ ಮುಂದಾದ ಮಹದೇವಪ್ಪ ನಡೆಗೆ ಸ್ವಪಕ್ಷೀಯ ಶಾಸಕರಿಂದಲೇ ವಿರೋಧ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತಾ ಇದ್ದು, ಕೈ ಶಾಸಕರ ಅಭಿಪ್ರಾಯ ಮನವಿ ಕೈ ನಾಯಕರಿಗೆ ತೀವ್ರ ತಲೆನೋವಾಗಿದೆ. ಮಹದೇವಪ್ಪ ಅಭ್ಯರ್ಥಿಯಾದರೆ ಗೆಲ್ಬಹುದು, ಇಲ್ಲವಾದ್ರೆ ಕಷ್ಟ. ಹೀಗಾಗಿ ಚಾಮರಾಜನಗರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಎಡವದಂತೆ ಕಾಂಗ್ರೆಸ್ ಶಾಸಕರು CM DCMಗೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಕಳೆದ ಬಾರಿ ಮಂಡ್ಯ ಹೈವೋಲ್ಟೇಜ್ ಲೋಕಸಭಾ ಕ್ಷೇತ್ರವಾಗಿದ್ದರೆ ಈ ಸಲ ಅರಮನೆ ನಗರಿ ಮೈಸೂರು ಟೈಟ್ ಫೈಟ್ ಕೊಡೋ ಕ್ಷೇತ್ರವಾದಂಗೆ ಕಾಣಿಸ್ತಾ ಇದೆ. BJP ಅಭ್ಯರ್ಥಿ ಯದುವೀರ್ ಕಣಕ್ಕಿಳಿದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋಕೆ ಘಟಾನುಘಟಿ ನಾಯಕರ ಹುಡುಕಾಟದಲ್ಲಿದೆ. ಸಿಎಂ ಸಿದ್ದರಾಮಯ್ಯ ಅಂಗಳದಲ್ಲಿ DCM DK ಶಿವಕುಮಾರ್ ಒಕ್ಕಲಿಗ ದಾಳ ಉರುಳಿಸೋಕೆ ಪ್ಲಾನ್ ಮಾಡಿದ್ದಾರೆ. ಅದರಂತೆ ಮಾಜಿ ಶಾಸಕ ವಾಸು ಪುತ್ರ ಕವೀಶ್ ಅಥವಾ ತಮ್ಮ ಆಪ್ತ ವಿನಯ್ ಕಾರ್ತಿಕ್ನನ್ನ ಕಣಕ್ಕಿಳಿಸೋಕೆ ಕಸರತ್ತು ನಡೆದಿದೆ. ಆದರೆ ಇದಕ್ಕೆ ಸಿದ್ದರಾಮಯ್ಯ ಒಪ್ಪಿಗೆ ಕೊಡ್ತಿಲ್ಲ ಅನ್ನಲಾಗ್ತಾ ಇದ್ದು, ಸುರ್ಜೆವಾಲಾ ಮೂಲಕವೂ ಸಿದ್ದರಾಮಯ್ಯ ಮನವೊಲಿಕೆಗೆ DCM ಪ್ರಯತ್ನ ಪಟ್ಟಿದ್ದಾರೆ. ಒಟ್ಟಾರೆ ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಕಾಂಗ್ರೆಸ್ ಪಾಲಿಗೆ ಸವಾಲಾಗಿದೆ. ಹಿಂದಿನ ಅಭ್ಯರ್ಥಿಗಳ ಆಯ್ಕೆ ಕಸರತ್ ಏನೇ ಇದ್ರೂ ಒಡೆಯರ್ ಸ್ಪರ್ಧೆ ನಿರ್ಧಾರದ ನಂತರ ಕಾಂಗ್ರೆಸ್ನಲ್ಲೂ ಹೊಸ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಇನ್ನು ಮೈಸೂರು ಕ್ಷೇತ್ರದ ಪ್ರಾಬಲ್ಯ ಹೊಂದಿರುವ ಸಿದ್ದರಾಮಯ್ಯ ತಮ್ಮ ಕ್ಷೇತ್ರದ ವಿಚಾರದಲ್ಲಿ DKC ಎಂಟ್ರಿ ಕೊಡದೇ ಇರೋಕೆ ತೆರೆಮರೆಯಲ್ಲೇ ಕಸರತ್ತು ನಡೆಸ್ತಾ ಇದ್ದಾರೆ ಎನ್ನಲಾಗಿದೆ. ಬೆಂಗಳೂರು ಉತ್ತರ BJP ಅಭ್ಯರ್ಥಿ ಹೆಸರು ಪ್ರಕಟವಾದಾಗಿನಿಂದ DV ಸದಾನಂದಗೌಡ ಅಸಮಾಧಾನಗೊಂಡಿದ್ದರು. ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಸಂಪರ್ಕಿಸಿದ್ದಾರೆ ಎಂಬ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದರು. ನನ್ನನ್ನು ಬೇರೆ ಬೇರೆಯವರು ಬಂದು ಸಂಪರ್ಕ ಮಾಡ್ತಿರೋದು ನಿಜ, ನನ್ನ ನಿರ್ಧಾರಗಳನ್ನು ಕುಟುಂಬ ಸದಸ್ಯರ ಜೊತೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತೀನಿ ಅಂದರು. ಇನ್ನು ದೆಹಲಿಯಲ್ಲಿ ಇಲ್ಲಿ ಒಂದಷ್ಟು ವಿದ್ಯಮಾನ ನಡೆದಿರೋದು ನನ್ನ ಗಮನಕ್ಕೆ ಬಂದಿದೆ, ನಿಮಗೇ ಟಿಕೆಟ್ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ನನ್ನ ರಕ್ಷಣೆಗೆ ಬರಲಿಲ್ಲ, ಕೆಲವೊಂದು ಮನದಾಳದ ವಿಚಾರಗಳನ್ನು ಹೇಳ್ಕೊಳ್ಬೇಕಿದೆ, ಅದಕ್ಕಾಗಿ ನಾಳೆ ಸುದ್ದಿಗೋಷ್ಠಿ ನಡೆಸಿ ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿದರು. ನನ್ನನ್ನು ಬೇರೆ ಬೇರೆ ಅವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ. ಚುನಾವಣಾ ರಾಜಕಾರಣದಿಂದ ದೂರ ನಿಲ್ಲಬೇಕು ಅಂತ ಹೇಳುವಂಥವನನ್ನು ಎಳೆದು ತಂದು ನೀವೇ ನಿಲ್ಲಬೇಕು ಅಂತ ರಾಜ್ಯದ ಎಲ್ಲ ಪ್ರಮುಖರು ಹೇಳಿ ಕೊನೆಯ ಹಂತದಲ್ಲಿ ನನ್ನ ರಕ್ಷಣೆಗೆ ಬಾರದೆ ನನಗೆ ಒಂಚೂರು ಮುಜುಗರ ಉಂಟು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಬೇರೆ ಬೇರೆ ವಿದ್ಯಮಾನಗಳು ದೆಹಲಿಯಲ್ಲಿ ಇಲ್ಲಿ ನಡೆದಂಥದ್ದು
ನನಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇದೆ. ಅಂತರಾಳದ ವಿಚಾರಗಳನ್ನು ನಾವು ಹೇಳಬೇಕಾಗಿದೆ ಮತ್ತು ನಮ್ಮ ನಿರ್ಧಾರಗಳೇನುಂಟು ಅದನ್ನು ನಾನು ನನ್ನ ಮನೆಯವರ ಜೊತೆ ನಾನು ಚರ್ಚೆ ಮಾಡಬೇಕು. ಅವರನ್ನೆಲ್ಲ ಕೇಳಿಕೊಂಡು ನಾನು ನಿಶ್ಚಯ ಮಾಡಬೇಕಾಗಿದೆ. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ತಾಂಡವವಾಡ್ತಾ ಇದೆ. ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆ ಔಪಚಾರಿಕ ಸಭೆ ಮಾಡಿದ್ರು. ಬಳಿಕ ಸಿಎಂ ಮಾತನಾಡಿ ಬೆಂಗಳೂರಿನಲ್ಲಿ ನೀರಿನ ಅಭಾವದ ಬಗ್ಗೆ ಮಾಹಿತಿ ನೀಡಿದ್ರು. ಕಾವೇರಿ ಕಬಿನಿಯಲ್ಲಿ ನೀರು ಸಂಗ್ರಹ ಮಾಡಿಕೊಂಡಿದ್ದೇವೆ. 110 ಹಳ್ಳಿಗಳಲ್ಲಿ 51 ಹಳ್ಳಿಗಳಿಗೆ ಬಹಳ ತೊಂದರೆ ಇದೆ. ಟ್ಯಾಂಕರ್ಗಳು ಕಂಟ್ರೋಲ್ ರೂಮ್ಗಳನ್ನು ಹೆಚ್ಚಿಸುವಂತೆ ಸೂಚನೆ ನೀಡಿದ್ದೀನಿ. ಯಾವ ಏರಿಯಾದಲ್ಲಿ ಹೆಚ್ಚಿನ ಸಮಸ್ಯೆ ಇದೆ ಅಲ್ಲಿಗೆ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಸಲಾಗುತ್ತೆ. ಇನ್ನು ಕೆರೆಗಳನ್ನು ತುಂಬಿಸುವ ಕೆಲಸವೂ ಆಗುತ್ತೆ. ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಚರ್ಚಿಸಲು ತಜ್ಞರ ಕಮಿಟಿ ಮಾಡಲು ಚಿಂತನೆ ನಡೆಸಲಾಗಿದೆ. ನೀರಿಗಾಗಿ ಸರ್ಕಾರದಿಂದ ಎಷ್ಟು ಬೇಕಾದರೂ ಹಣ ನೀಡ್ತೀವಿ. ನಾಗರಿಕರಿಗೆ ಹೋಟೆಲ್ಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ಅಂದರು. ಅಲ್ಲದೆ ಟ್ಯಾಂಕರ್ ಮಾಫಿಯಾದ ಬಗ್ಗೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಸೂಚನೆ ಕೊಟ್ಟರು. 500 MLD ನೀರು ಕೊರತೆ ಇದೆ. ಒಟ್ಟು 2600 MLD ನೀರು ಬೇಕು. ಈಗಾಗಲೇ 1700 ಟ್ಯಾಂಕರ್ಸ್ಗಳನ್ನ ಇದು ಮಾಡ್ಕೊಂಡಿದ್ದಾರೆ, ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಇನ್ನೂ 200 ಟ್ಯಾಂಕರ್ಸ್ಗಳಿದ್ದಾವೆ, ಅವನ್ನು ಮಾಡ್ಕೊಳ್ಳಿ ಅಂತ ಹೇಳಿ.